ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಐ ಸಿ ಟಿ ಎಸ್ ಆಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾಂಜಲಿ ಆ ಒಂದು ಪೋರ್ಟಲ್ನಲ್ಲಿ ನಮ್ಮ ಒಂದು ಸ್ಕೂಲ್ ಪ್ರೊಫೈಲ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಎಜುಕೇಷನ್ ಆನ್ಲೈನ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸೈಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ಸ್ ಪಡಿತಾ ಇರಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು, ಸೊ ಅಲ್ಲಿ ಟೈಪ್ ಮಾಡಿ ವಿದ್ಯಾಂಜಲಿ ಅಂತ ಟೈಪ್ ಮಾಡಿ, ವಿದ್ಯಾಂಜಲಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಮಗೆ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ವಿದ್ಯಾಂಜಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಲಾಗಿನ್ ಅಂತ ಇದೆ. ಇಲ್ಲಿ ಮೂರು ರೀತಿಯ ಲಾಗಿನ್ ಇದೆ: ವ್ಯಾಲೆಂಟರಿ, ಎನ್ ಆರ್ ಐ, ಆರ್ ಪಿ ಐ ಒ, ಸ್ಕೂಲ್ ಅಂತ ಇದೆ. ಸೊ ನಾವು ಸ್ಕೂಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಆಲ್ರೆಡಿ ನಾವು ರಿಜಿಸ್ಟರ್ ಆಗಿದ್ದರೆ ಮಾತ್ರ ಲಾಗಿನ್ ಆಗೋದಕ್ಕೆ ಬರುತ್ತೆ. ಈ ರಿಜಿಸ್ಟರ್ ಯಾವ ರೀತಿ ಆಗೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಸರ್ಚ್ ಮಾಡಿ ಸಿಗುತ್ತೆ. ಸೊ ಅದರ ಪ್ರಕಾರ ನೀವು ಲಾಗಿನ್ ಆಗಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ನೀವು ಲಾಗಿನ್ ಆಗಬೇಕು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೇನೆ, ಈಗ ಲಾಗಿನ್ ಆಗ್ತೇನೆ. ಯಾವ ರೀತಿ ಲಾಗಿನ್ ಆಗೋದು ಅಂದರೆ, ಇಲ್ಲಿ ನೀವು ರಿಜಿಸ್ಟರ್ ಆಗುವ ಸಮಯದಲ್ಲಿ ಕೊಟ್ಟಂತಹ ಒಂದು ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಇಲ್ಲಿ ಯೂಸ್ ಓ ಟಿ ಪಿ ಆಸ್ ಪಾಸ್ವರ್ಡ್ ಅಂತ ಕೊಟ್ಟರೆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿಯನ್ನು ಹಾಕಿಬಿಟ್ಟು ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚರನ್ನು ಹಾಕಿ ಸೈನ್ ಇನ್ ಆಗಿ ನೀವು ಲಾಗಿನ್ ಆಗ್ಬೋದು. ಸೊ ನೋಡಿ, ನಾನು ಮೊಬೈಲ್ ನಂಬರ್ ಹಾಕಿದ್ದೇನೆ. ನೆಕ್ಸ್ಟ್ ಯೂಸ್ ಓ ಟಿ ಪಿ ಆಸ್ ಪಾಸ್ವರ್ಡ್ ಅಂತ ಒಂದು ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿಯನ್ನು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇದೆಲ್ಲ, ಆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಓ ಟಿ ಪಿ ಹೋಗುತ್ತೆ. ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ. ಓ ಟಿ ಪಿಯನ್ನು ಹಾಕಿ ಇಲ್ಲಿ ಕಾಣುವ ಕ್ಯಾಪ್ಚವನ್ನು ಹಾಕಿ ಸೈನಿನ ಮೇಲೆ ಕ್ಲಿಕ್ ಮಾಡಿ. ಸೈನಿನ ಮೇಲೆ ಕ್ಲಿಕ್ ಮಾಡಿದರೆ ನಾವು ವಿದ್ಯಾಂಜಲಿ ಪೋರ್ಟಲ್ಗೆ ಲಾಗಿನ್ ಆಗಿದ್ದೀವಿ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಆ ತಕ್ಷಣ ಇಲ್ಲಿಗೆ ಒಂದು ಮೆಸೇಜ್ ಬಂದಿದೆ: ಹೂಪ್ಸ್, ಯುವರ್ ಪ್ರೊಫೈಲ್ ಈಸ್ ಇನ್ಕಂಪ್ಲೀಟ್. ನಿಮ್ಮ ಒಂದು ಶಾಲೆಯ ಪ್ರೊಫೈಲು ಇನ್ಕಂಪ್ಲೀಟ್ ಆಗಿದೆ. ಯು ನೀಡ್ ಟು ಕಂಪ್ಲೀಟ್ ಯುವರ್ ಪ್ರೊಫೈಲ್ ಟು ಪ್ರೊಸೀಡ್ ಫರ್ದರ್. ನೀವು ಮುಂದೆ ಏನೋ ಫರ್ದರ್ ಆಕ್ಟಿವಿಟಿ ಇಲ್ಲಿ ಎಂಟ್ರಿ ಮಾಡಬೇಕಪ್ಪ ಅಂದರೆ, ಮೊದಲು ನಾವು ನಮ್ಮ ಶಾಲೆಯ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕು. ಸೊ ಅದು ಯಾವ ರೀತಿ ಅಂತ ಈಗ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಸ್ಕೂಲ್ ನೇಮ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಮೊಬೈಲ್ ನಂಬರ್, ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಮೇಲ್ ಐ ಡಿ ಖಾಲಿ ಇರುತ್ತೆ ನೋಡಿ, ಆ ಮೇಲ್ ಐ ಡಿಯನ್ನು ಹಾಕಬೇಕು. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಆಲ್ಟರ್ನೇಟ್ ಇಮೇಲ್ ಐ ಡಿ ಅಂತ ಇದೆ. ಇಲ್ಲಿ ಮತ್ತೊಂದು ಆಲ್ಟರ್ನೇಟಿವ್ ಆದಂಥ ಇಮೇಲ್ ಐ ಡಿಯನ್ನು ಹಾಕಬೇಕು. ಹಾಗೆ ಇಲ್ಲಿ ಪೋಸ್ಟಲ್ ಕೋಡ್ ಅಂತ ಇದೆ. ನಿಮ್ಮ ಶಾಲೆ ಬರ್ತದ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವ ಪೋಸ್ಟಲ್ ವ್ಯಾಪ್ತಿಗೆ ಬರುತ್ತೆ ಅದರ ಒಂದು ಕೋಡನ್ನು ನೀವಿಲ್ಲಿ ಹಾಕಬೇಕು. ಅದಾದ ನಂತರ ಇಲ್ಲಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಬೇಕು. ಇಷ್ಟೆಲ್ಲ ಟೈಪ್ ಮಾಡಿದ ಜೊತೆಗೆ ಇಲ್ಲಿ ನೋಡ್ಬೋದು, ನೀವಿಲ್ಲಿ ವಿದ್ಯಾಂಜಲಿ ಅಂತ ಒಂದು ಲೋಗೋ ಇದೆ ಅಲ್ವಾ, ಅದ್ರ ಕೆಳಗಡೆ ಚೂಸ್ ಫೈಲ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ಶಾಲೆಯ ಒಂದು ಸುಂದರವಾದ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿದರೆ ಇಲ್ಲಿ ನಿಮ್ಮ ಶಾಲೆಯ ಪ್ರೊಫೈಲ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ಜೆ ಪಿ ಜಿ ಫಾರ್ಮೆಟಲ್ಲಿ ಒಂದು 2 MB ಇರ್ತಕ್ಕಂಥ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಇಲ್ಲಿ ಕೇಳಿರುವ ಎಲ್ಲ ಮಾಹಿತಿ ಏನೇನಿದೆ ಅದೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಸ್ಕೂಲ್ ಪ್ರೊಫೈಲು ಕಂಪ್ಲೀಟ್ ಆಗುತ್ತೆ. ನೋಡಿ, ಇಲ್ಲಿ ಇಮೇಲನ್ನು ಅಪ್ಡೇಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಆ ಇಮೇಲ್ ಐ ಡಿ ಇರತಕ್ಕಂಥ ಪೆನ್ಸಿಲ್ ಸಿಂಬಲ್ ಇದೆಯಲ್ಲ, ಆ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಇಮೇಲನ್ನು ಅಪ್ಡೇಟ್ ಮಾಡಬೇಕು. ಇಮೇಲನ್ನು ಹಾಕ್ಬಿಟ್ಟು ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮೇಲಿಗೆ ಓ ಟಿ ಪಿ ಹೋಗಿರುತ್ತೆ. ಆ ಓ ಟಿ ಪಿಯನ್ನು ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಿಮ್ಮ ಇಮೇಲ್ ಐ ಡಿಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಇವರ ಇಮೇಲ್ ಐ ಡಿ ವೆರಿಫೈಡ್ ಅಂತ ಬರುತ್ತೆ. ವೆರಿಫೈಡ್ ಆದಮೇಲೆ ಇಲ್ಲಿ ಇಮೇಲ್ ಜಾಗದಲ್ಲಿ ನಿಮ್ಮ ಶಾಲೆಯ ಒಂದು ಮೇಲ್ ಐ ಡಿ ಬರುತ್ತೆ. ಜೊತೆಗೆ ಇಲ್ಲಿ ನೀವು ವಿದ್ಯಾಂಜಲಿ ಅನ್ನೋ ಒಂದು ಲೋಗೋ ಹತ್ರ ನಿಮ್ಮ ಶಾಲೆಯ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇನ್ನುಳಿದಂತೆ ಇರ್ತಕ್ಕಂಥ ಪಿನ್ ಕೋಡು ಮತ್ತು ಪೋಸ್ಟಲ್ ಅಡ್ರೆಸ್ಸನ್ನು
ನೀವು ಅಪ್ಡೇಟ್ ಮಾಡಿದರೆ ನಿಮ್ಮ ಶಾಲೆಯ ಪ್ರೊಫೈಲು ಅಲ್ಲಿ ಕಂಪ್ಲೀಟ್ ಆಯಿತು. ಈಗ ನಾವು ನಮ್ಮ ಶಾಲೆಯ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟು ಸರ್ವಿಸ್ ಆ್ಯಕ್ಟಿವಿಟಿನ ಮತ್ತು ಅಸೆಟ್ ಮೆಟೀರಿಯಲ್ ಎಕ್ವಿಪ್ಮೆಂಟಲ್ಲಿ ನಾವು ನಮ್ಮ ಮಾಹಿತಿನ ಫರ್ದರ್ ಆ್ಯಕ್ಟಿವಿಟಿನ ನಾವು ಮುಂದೆ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇಷ್ಟಲ್ಲಿ ನೀವು ಮೊದಲಿಗೆ ಪ್ರೊಫೈಲನ್ನು ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಮೇಲ್ ಐ ಡಿಯಲ್ಲಿ ನೀವು ಮೇ ಬಿ ನಿಮ್ಮ ಪರ್ಸ್ನಲ್ ಐ ಡಿನ ಇಲ್ಲಿ ಆಲ್ಟರ್ನೇಟಿವ್ ಕೊಡ್ಬೋದು, ಬಟ್ ಇಲ್ಲಿ ಮೇಲ್ ಐ ಡಿನಲ್ಲಿ ನಿಮ್ಮ ಶಾಲೆಯ ಹೆಸರಲ್ಲಿ ಒಂದು ಮೇಲ್ ಐ ಡಿಯನ್ನು ಕಡ್ಡಾಯವಾಗಿ ಕ್ರಿಯೇಟ್ ಮಾಡಿ ಅಲ್ಲಿ ಆ ಒಂದು ಮೇಲ್ ಐಡಿಯನ್ನು ಹಾಕಿ. ನೀವು ಮತ್ತೇನಾದರೂ ಎಡಿಟ್ ಮಾಡ್ಕೋಬೇಕಂದ್ರೆ ಈ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮೇಲ್ ಐಡಿಯನ್ನು ಹಾಕಿಬಿಟ್ಟು OTPಯನ್ನು ಹಾಕಿ ವೆರಿಫೈ ಮಾಡಿ ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು, ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಸೊ ಇಷ್ಟನ್ನು ನೀವು ಮಾಹಿತಿಯನ್ನು ಹಾಕಿ ಕಂಪ್ಲೀಟ್ ಮಾಡಿದರೆ ನಿಮ್ಮ ವಿದ್ಯಾಂಜಲಿ ಪೋರ್ಟಲಲ್ಲಿ ಸ್ಕೂಲ್ ಪ್ರೊಫೈಲು ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ. ಸೊ ಈಗ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೆ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ನೋಡ್ಬೋದು ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸು 00 ಇದೆ ಕೆಲವು, ಸರಿನಾ. ಸೊ ಇದನ್ನು ನೆಕ್ಸ್ಟ್ ಮುಂದಿನ ಇದರಲ್ಲಿ ಸರ್ವಿಸ್ ಆ್ಯಕ್ಟಿವಿಟಿನಲ್ಲಿ ನಾವು ಯಾವ ನ್ಯೂ ಸರ್ವಿಸ್ ಆ್ಯಕ್ಟಿವಿಟಿನ ರಿಕ್ವೆಸ್ಟನ್ನು ಕೊಡೋದು, ಅಸೆಟ್ ಮೆಟೀರಿಯಲ್ಸಲ್ಲಿ ಯಾವ ರೀತಿ ಎಕ್ವಿಪ್ಮೆಂಟನ್ನು ನಾವು ರಿಕ್ವೆಸ್ಟನ್ನು ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.